ಕೊರೋನಾ ಮಹಾಮಾರಿ ಜನಜೀವನ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತವಾಗುವಂತೆ ಮಾಡಿದೆ. ಪ್ರತಿನಿತ್ಯ ಕೊರೋನಾಗೆ ನಮ್ಮ ರಾಜ್ಯದಲ್ಲಿ ನೂರಾರು ಮಂದಿ ಬಲಿಯಾಗ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಕನ್ನಡ ಚಲನಚಿತ್ರ ರಂಗದ ಕನಸಿನ ರಾಣಿ ಅಂತಾನೆ ಖ್ಯಾತಿ ಪಡೆದಿರೋ ಮಾಲಾಶ್ರೀ ಅವರ ಪತಿ ನಿರ್ಮಾಪಕ ರಾಮು ಕೊರೋನಾಗೆ ಬಲಿಯಾಗಿದ್ದಾರೆ. ಒಂದು ವಾರಗಳಿಂದ ರಾಮು ಅವರು ಕೊರೋನಾ ಸೋಂಕಿತರಾಗಿ ಬಳಲ್ತಾ ಇದ್ರು. ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ವಿಧಿವಶರಾಗಿದ್ದಾರೆ. ಕನ್ನಡ ಚಲನಚಿತ್ರ ರಂಗಕ್ಕೆ ಅಪಾರ ಕೊಡುಗೆಯನ್ನ ಕೊಟ್ಟಿದ್ದಾರೆ ರಾಮು ಅವರು. ರಾಮು ಅವರು ವಿಭಿನ್ನ ಚಿತ್ರಗಳ ನಿರ್ಮಾಣವನ್ನ ಮಾಡಿದ್ರು. ಪ್ರಮುಖವಾಗಿ AK-47, ಕಲಾಸಿಪಾಳ್ಯ, ಲಾಕ್ಅಪ್ ಡೆತ್, ಮುತ್ತಿನಂತಹ ಹೆಂಡತಿ, ಸಿಬಿಐ ದುರ್ಗ, ಚಾಮುಂಡಿ, ಹೀಗೆ ಅನೇಕ ಹಿಟ್ ಚಿತ್ರಗಳ ನಿರ್ಮಾಣದ ಜವಾಬ್ದಾರಿಯನ್ನ ಹೊಂದಿದ್ರು. ಸ್ಯಾಂಡಲ್ವುಡ್ ನಲ್ಲಿ ಇವರಿಗೆ ಕೋಟಿ ರಾಮು ಅಂತಾನೆ ಕರೆಯಲಾಗ್ತಾ ಇತ್ತು. ರಾಮು ಅವರ ಸಾವಿಗೆ ಇಡೀ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಾಲಾಶ್ರೀ ಮತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಅನೇಕರು ಪ್ರಾರ್ಥಿಸ್ತಾ ಇದ್ದಾರೆ. ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಅಟ್ಟಹಾಸವನ್ನ ಮೆರಿತಾ ಇದೆ. ಚಿತ್ರರಂಗದ ಅನೇಕರನ್ನು ಬಲಿ ತೆಗೆದುಕೊಳ್ತಾ ಇದೆ.